ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ತುಮಕೂರಿನ ಶ್ರೀಕೃಷ್ಣ ಮಂದಿರಗಳಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಭಕ್ತರು ಶ್ರೀಕೃಷ್ಣನಿಗೆ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ದಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಅವತಾರ ಪುರುಷ ಜಗದೋದ್ಧಾರಕ ಸ್ತ್ರೀಲೋಲ ಬಾಲಮುರುಳಿ ನವನೀತ ಹೀಗೆ ಹಲವು ಹೆಸರುಗಳಿಂದ ಕರೆಯಲ್ಪಡುವ ಶ್ರೀಕೃಷ್ಣನಿಗೆ ಎಲ್ಲೆಲ್ಲೂ ಪೂಜೆ, ನಿಸ್ಕಾರ, ಅಭಿಷೇಕ, ಮಹಾಮಂಗಳಾರತಿ ಜರುಗಿದವು. ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶ್ರೀಕೃಷ್ಣ ಮಂದಿರ ದೇವಾಲಯಗಳಲ್ಲಿ ಪೂಜೆ ನೆರವೇರಿಸಲಾಯಿತು. ಅದೇ ರೀತಿ ತುಮಕೂರಿನ ಕೆಆರ್ ಬಡಾವಣೆಯಲ್ಲಿರುವ ಶ್ರೀಕೃಷ್ಣ ಮಂದಿರದಲ್ಲೂ ಮುರುಳಿಯ ನಾಮಸ್ಮರಣೆ ಜೋರಾಗಿತ್ತು. ಶ್ರೀಕೃಷ್ಣನಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು. ಜೊತೆಗೆ ಇಡೀ ದೇವಸ್ಥಾನವನ್ನ ವಿವಿಧ ಬಗೆ ಬಗೆಯ ಪುಷ್ಪಗಳಿಂದ ಸಿಂಗರಿಸಲಾಗಿತ್ತು. ಬೆಳಗ್ಗಿನಿಂದಲೂ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿ ಸ್ವಾಮಿಗೆ ವಿಶೇಷ ಪೂಜೆ, ಮಹಾಮಂಗಳಾರತಿ ಜೊತೆಗೆ ಅರ್ಚನೆ ಮಾಡಿಸಿ ಇಷ್ಟಾರ್ಥಗಳ ಸಿದ್ದಿಗಾಗಿ ಬೇಡಿದರು. ದೇವಸ್ಥಾನ ಟ್ರಸ್ಟ್ನಿಂದಲೂ ಶ್ರೀಕೃಷ್ಣನಿಗೆ ಅಘ್ಯಪ್ರದಾನ, ಅಭಿಷೇಕ, ಪೂಜಾ ಕಾರ್ಯಕ್ರಮ ಜರುಗಿದವು. ಅಲ್ಲದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕಳೆದ 3 ದಿನಗಳಿಂದ ವಿಶೇಷ ಪೂಜೆ, ಧಾರ್ಮಿಕ ಕಾರ್ಯಕ್ರಮ ನೆರವೇರಿಸಲಾಗಿದೆ. ಅಲ್ಲದೆ ಮಕ್ಕಳಿಗೆ ವಿವಿಧ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಎಂದು ದೇವಸ್ಥಾನ ಟ್ರಸ್ಟ್ನ ಕಾರ್ಯಾಧ್ಯಕ್ಷ ಹೆಚ್ ಶ್ರೀನಿವಾಸ್ ಅವ್ದಾರ್ ತಿಳಿಸಿದರು. ಮೊದಲನೆಯ ದಿನ ದಾಸಕೀರ್ತನೆ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ, ಎರಡನೆಯ ದಿನ ಭಜನಾ ಮಂಡಳಿ ಅಂತ್ಯಾಕ್ಷರಿ ಸ್ಪರ್ಧೆ, ಶ್ರೀಕೃಷ್ಣ ವೇಷಭೂಷಣ ಸ್ಪರ್ಧೆ, ಮೂರನೇ ದಿನ ಹರಿಕಥಾಮೃತ ಸಾರ ರಸಪ್ರಶ್ನೆ ಸ್ಪರ್ಧೆ ನಡೆಸಲಾಗಿದೆ. ಆಗಸ್ಟ್ 15ರಂದು ಶ್ರೀಕೃಷ್ಣನ ಪಲ್ಲಕ್ಕಿ ಉತ್ಸವ ಹಾಗೂ ಮೊಸರು ಕುಡಿಕೆ ಒಡೆಯುವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಶ್ರೀಕೃಷ್ಣ ಪರಮಾತ್ಮನನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಸ್ಮರಿಸುತ್ತಾ ತುಮಕೂರಿನ ಸಮಸ್ತ ಜನತೆಗೆ ಶ್ರೀಕೃಷ್ಣಾಷ್ಟಮಿಯ ಶುಭಾಶಯ ತಿಳಿಸುತ್ತಾ ತುಮಕೂರಿನ ಕೆಆರ್ ಬಡಾವಣೆಯ ಶ್ರೀಕೃಷ್ಣ ಮಂದಿರ, ಉಡುಪಿ ಪೇಜಾವರ ಶ್ರೀಗಳ ಕೃಪಾ ಕಟಾಕ್ಷದಿಂದ ನಿರ್ಮಿತವಾದ ಕೃಷ್ಣ ಮಂದಿರ, 7 ವರ್ಷದಿಂದ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಯೋಜಿಸುತ್ತಾ ಬಂದಿದ್ದೇವೆ. ಈ ವರ್ಷದ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ 12ನೇ ತಾರೀಕಿನಂದು ಯಕ್ಷಗಾನ ಕಾರ್ಯಕ್ರಮ, ತದನಂತರ ನಿನ್ನೆ ದಿವಸ ದಾಸವಾಣಿ ಕಾರ್ಯಕ್ರಮ, ಇಂದು ಶ್ರೀಕೃಷ್ಣನ ವಿಶೇಷವಾದ ಜನ್ಮಾಷ್ಟಮಿ ಪ್ರಯುಕ್ತ ಸಂಜೆ ದಾಸವಾಣಿ ಕಾರ್ಯಕ್ರಮ ಇರ್ತದೆ. 11:45ಕ್ಕೆ ಅರ್ಘ್ಯ ಪ್ರದಾನ ಇರ್ತದೆ. ನಾಳೆ ಬೆಳಿಗ್ಗೆ ಸಹಸ್ರ ಕ್ಷೀರಾಭಿಷೇಕ ಕಾರ್ಯಕ್ರಮ, ನಂತರ ನಾಳೆ ಸಾಯಂಕಾಲ ಶ್ರೀಕೃಷ್ಣನ ಉತ್ಸವ ಮೂರ್ತಿಯನ್ನು ನಗರದ ವಿವಿಧ ರಾಜಬೀದಿಯಲ್ಲಿ ಮೆರವಣಿಗೆ ಮುಖೇನ ಕೊಂಡೊಯ್ದು ನಂತರ ಮೊಸರು ಕುಡಿಕೆ ಒಡೆದು ಕೃಷ್ಣನನ್ನು ಶ್ರೀಕೃಷ್ಣ ಮಂದಿರಕ್ಕೆ ಕರೆತರುವುದು, ಸ್ವಾಗತಿಸುವುದು, ನಂತರ ವಿವಿಧ 7 ಬಗೆಯ ಸ್ಪರ್ಧೆಗಳನ್ನು ನಡೆಸಿದ ಆ ಸ್ಪರ್ಧಾ ವಿಜೇತರಿಗೆ ಬಹುಮಾನ ಕಾರ್ಯಕ್ರಮ, ನಂತರ ರಂಗಪೂಜೆ, ವಿಶೇಷ ಮಹಾಮಂಗಳಾರತಿ, ಎಲ್ಲರಿಗೂ ಪ್ರಸಾದ ವಿತರಣೆ, ಈ ರೀತಿಯ ಕಾರ್ಯಕ್ರಮವನ್ನು ಈ ವರ್ಷ ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತಾ ಇದೆ. ಸಾವಿರಾರು ಭಕ್ತಾದಿಗಳು ಬಂದು ಶ್ರೀಕೃಷ್ಣನ ಸೇವೆ ಸಲ್ಲಿಸಿ ಹೋಗ್ತಾ ಇದ್ದಾರೆ. ಅದಕ್ಕೆಲ್ಲ ಪೂರ್ಣ ತುಮಕೂರಿನ ಸಮಸ್ತ ಜನತೆಯ ಬೆಂಬಲ, ಜೊತೆಯಲ್ಲಿ ಶ್ರೀಕೃಷ್ಣನ ಕೃಪೆ ಹಾಗೂ ಪೇಜಾವರ ಶ್ರೀಗಳ ಆಶೀರ್ವಾದ. ಒಟ್ಟಾರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದ್ರೇನೆ ಸಡಗರ ಸಂಭ್ರಮ. ಪುಟಾಣಿ ಮಕ್ಕಳಿಗೆ ಈ ಕೃಷ್ಣನ ವೇಷ ಧರಿಸಿ ಪೋಷಕರು ಸಂಭ್ರಮ ಪಡುತ್ತಾರೆ. ಆ ಮೂಲಕ ಶ್ರೀಕೃಷ್ಣ ಜನ್ಮಾಷ್ಟಮಿ ವೈಭವವಾಗಿ ಆಚರಿಸಲ್ಪಟ್ಟಿತು.
ಗುಬ್ಬಿ ತಾಲೂಕು ನಿಟ್ಟೂರು ಕಡಬಗೆರೆಗೆ ಹೇಮಾವತಿ ನೀರು ಹರಿಸಲು ಒತ್ತಾಯಿಸಿ ನಿಟ್ಟೂರಿನಲ್ಲಿ ವಿವಿಧ ಪಕ್ಷ ಸಂಘಟನೆ ಮುಖಂಡರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಗುಬ್ಬಿ ತಾಲೂಕಿನ ನಿಟ್ಟೂರು ಕಡಬಗೆರೆಗೆ ಹೇಮಾವತಿ ನೀರು ಹರಿಸಬೇಕು ಎಂದು ಒತ್ತಾಯಿಸಿ ವಿವಿಧ ಮುಖಂಡರು ಸಂಘಟನೆಗಳು ನಿಟ್ಟೂರಿನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಮಹಿಳೆಯರು ಕಾಲಿ ಕೊಡ ಹಿಡಿದು ರಸ್ತೆಯಲ್ಲಿ ಕುಳಿತು ನೀರಿಗಾಗಿ ಘೋಷಣೆ ಕೂಗಿದರು. ನಿಟ್ಟೂರಿನ ಪ್ರಮುಖ ವೃತ್ತದಲ್ಲಿ ನೂರಾರು ಜನ ಪ್ರತಿಭಟಿಸಿದ ಕಾರಣ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಉಪವಿಭಾಗಾಧಿಕಾರಿ ತಬಸುಂ ಜಹೇರಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಅಹವಾಲು ಸ್ವೀಕರಿಸಿದರು. ಒಡೆದಿರುವ ಹೇಮಾವತಿ ನಾಲೆ ದುರಸ್ತಿಯಾದ ತಕ್ಷಣದಿಂದ ನಿಟ್ಟೂರು ಕಡಬಗೆರೆಗಳಿಗೆ ಕನಿಷ್ಠ ಶೇಕಡ 40%ರಷ್ಟು ನೀರು ತುಂಬಿಸಬೇಕು ಎಂದು ಒತ್ತಾಯಿಸಿದರು. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿ ಈ ಕೆರೆಗಳು ಬರಲಿದ್ದು ಹೇಮಾವತಿ ನೀರು ತುಂಬಿಸುವುದು ಖಚಿತ ಎಂದು ಉಪವಿಭಾಗಾಧಿಕಾರಿ ಭರವಸೆ ನೀಡಿದರು. ಆದರೆ ಕೊನೆಯ ಹಂತದಲ್ಲಿ ನೀರು ಹರಿಸಬಾರದು, ಆರಂಭದಲ್ಲೇ ನೀರು ಕೊಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆ ವೇಳೆ ಸಂಚಾರ ಬಂದ್ ಆಗಿದ್ದಾಗ ಬೇಲೂರಿನ ಸೋಮಶೇಖರ ಸ್ವಾಮೀಜಿ ಪ್ರತಿಭಟನೆಗೆ ಬೆಂಬಲ ನೀಡಿ ಪಾಲ್ಗೊಂಡಿದ್ದರು. ಸರ್ಕಾರಗಳು ಕೇವಲ ಯೋಜನೆ ರೂಪಿಸುತ್ತಿವೆ ಹೊರತು ಸಮರ್ಪಕ ಅನುಷ್ಠಾನ ಮಾಡುತ್ತಿಲ್ಲ, ಇದರಿಂದಾಗಿ ಯೋಜನೆಗಳ ಫಲ ರೈತರಿಗೆ ಸಿಗುತ್ತಿಲ್ಲ ಎಂದು ಸ್ವಾಮೀಜಿ ಹೇಳಿದರು. ವಿವಿಧ ಪಕ್ಷಗಳ ಮುಖಂಡರಾದ ಚಂದ್ರಶೇಖರ್ ಬಾಬು, ಪ್ರಭಾಕರ್, ಗುರು ರೇಣುಕಾರಾಧ್ಯ, ಸಿದ್ದರಾಮಣ್ಣ, ಮಮತಾ, ದಿಲೀಪ್ ಕುಮಾರ್, ಬಾಲಾಜಿ ಟ್ರಸ್ಟ್ನ ಕೆ ಕುಮಾರ್, ಪಂಚಾಕ್ಷರಯ್ಯ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ದಿಬ್ಬೂರಿನ ವಸತಿ ಸಂಕೀರ್ಣ ಮನೆಗಳನ್ನು ಉಳ್ಳವರಿಗೆ ನೀಡಿ ಬಡವರಿಗೆ ಅನ್ಯಾಯ ಮಾಡಲಾಗಿದೆ. ಸಂಕೀರ್ಣ ಉದ್ಘಾಟನೆಗೆ ಬರುವ ಮುಖ್ಯಮಂತ್ರಿಗೆ ಕಪ್ಪು ಬಾವುಟ ಪ್ರದರ್ಶಿಸಿ ಪ್ರತಿಭಟನೆ ನಡೆಸುವುದಾಗಿ ದಿಬ್ಬೂರು ನಿವಾಸಿಗಳು ಎಚ್ಚರಿಕೆ ನೀಡಿದ್ದಾರೆ. ತುಮಕೂರು ನಗರದ ದಿಬ್ಬೂರಿನಲ್ಲಿ ರಾಜೀವ್ ಆವಾಸ್ ಯೋಜನೆ ಅಡಿ ನಿರ್ಮಿಸುತ್ತಿರುವ 1,200 ಮನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ನೀಡದೆ ಶಾಸಕರು ತಮಗೆ ಬೇಕಾದವರಿಗೆ ಕೊಟ್ಟಿದ್ದಾರೆ. ಈ ಅನ್ಯಾಯ ಸರಿಪಡಿಸದಿದ್ದರೆ ವಸತಿ ಸಂಕೀರ್ಣ ಉದ್ಘಾಟನೆ ಮಾಡಲು ಬರುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಬಾವುಟ ಪ್ರದರ್ಶಿಸಿ ಪ್ರತಿಭಟನೆ ನಡೆಸುವುದಾಗಿ ದಿಬ್ಬೂರಿನ ನಿವಾಸಿಗಳು ಹೇಳಿದರು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಅವರು ಪರಿಶಿಷ್ಟ ಜಾತಿಗೆ ಸೇರಿದ ಮನೆ ಇಲ್ಲದ ನೂರಾರು ಕುಟುಂಬ ದಿಬ್ಬೂರಿನಲ್ಲೇ ಇದ್ದರೂ ಅವರನ್ನ ಕಡೆಗಣಿಸಿ ಶಾಸಕ ಡಾ ರಫೀಕ್ ಅಹಮದ್ ತಮ್ಮ ಹಿಂಬಾಲಕರಿಗೆ ನೀಡಿ ವಂಚಿಸಿದ್ದಾರೆ ಎಂದು ಆಪಾದಿಸಿದರು. ಮನೆ ನಿವೇಶನ ಇಲ್ಲದೆ ಕೂಲಿ ನಾಲಿ ಮಾಡಿ ಬದುಕುತ್ತಿರುವ ದಿಬ್ಬೂರಿನ ಬಡ ಕುಟುಂಬದವರು ಶಾಸಕರ ಕಂಡಿಗೆ ಬೀಳುತ್ತಿಲ್ಲವೇ? ದಿಬ್ಬೂರಿನಲ್ಲಿರುವ ಒಬ್ಬರಿಗೂ ಒಂದು ಮನೆ ಕೊಟ್ಟಿಲ್ಲ, ತಮ್ಮ ಹಿಂಬಾಲಕರಿಗೆ ನೀಡಿ ಇಲ್ಲಿನ ಬಡವರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಈಗ ಆಯ್ಕೆ ಮಾಡಿರುವ ಮನೆ ಫಲಾನುಭವಿಗಳ ಪಟ್ಟಿಯನ್ನ ರದ್ದು ಮಾಡಿ ಅರ್ಹ ಪಟ್ಟಿ ತಯಾರಿಸಿ ಈಗ ಸಿದ್ದಪಡಿಸಿರುವ ಪಟ್ಟಿಯನ್ನ ಪರಿಶೀಲಿಸಿ ಲೋಪ ಆಗಿರುವುದು ಗೊತ್ತಾಗುತ್ತದೆ ಎಂದು ದಿಬ್ಬೂರಿನ ನಿವಾಸಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ದಿಬ್ಬೂರಿನಲ್ಲಿ ಮನೆ ಇಲ್ಲದವರಿಗೆ ವಸತಿ ಸಂಕೀರ್ಣ ಮನೆ ಕೊಡದಿದ್ದರೆ ಮುಖ್ಯಮಂತ್ರಿಗಳು ಸಂಕೀರ್ಣ ಉದ್ಘಾಟನೆ ಮಾಡಲು ಬಿಡುವುದಿಲ್ಲ, ಕಪ್ಪು ಬಾವುಟ ಪ್ರದರ್ಶಿಸಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಜಿಲ್ಲಾ ಬಿಜೆಪಿ ಈ ಹೋರಾಟ ಬೆಂಬಲಿಸಿತು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ದಿಬ್ಬೂರು ವಸತಿ ಸಂಕೀರ್ಣ ಮನೆ ಫಲಾನುಭವಿಗಳನ್ನು ಆಯ್ಕೆ ಮಾಡುವಲ್ಲಿ ಮಧ್ಯವರ್ತಿಗಳು ಸಾಕಷ್ಟು ಹಣ ತೆಗೆದುಕೊಂಡಿದ್ದಾರೆ. ಮನೆ ವಿತರಿಸಲು ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರ ನಡೆದಿದೆ. ಹಣ ಪಡೆದು ಮನೆ ಇರುವವರಿಗೆ ಮನೆ ನೀಡಲಾಗಿದೆ. ಈ ಬಗ್ಗೆ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಪ್ರಭಾವಿ ರಾಜಕೀಯ ಮುಖಂಡರು ಲಕ್ಷಾಂತರ ರೂಪಾಯಿಗಳನ್ನು ಪಡೆದು ಮನೆ ನೀಡಿರುವ ಮಾಹಿತಿ ಇದೆ. ಫಲಾನುಭವಿಗಳ ಪಟ್ಟಿ ಪರಿಶೀಲಿಸಿ ಮನೆ ಇಲ್ಲದ ಬಡ ಅರ್ಹ ಫಲಾನುಭವಿಗಳಿಗೆ ಮನೆ ದೊರಕಿಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು. ನಮ್ಮ ದಿಬ್ಬೂರಿನ ಎಲ್ಲ ನಿವಾಸಿಗಳು ಇವತ್ತು ಬಂದು ಡಿಸಿ ಕಚೇರಿ ಮುಂದೆ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಇದರ ಒಂದು ಮುಖ್ಯ ಇವರ ಒಂದು ಬೇಡಿಕೆ, ದಿಬ್ಬೂರಿನಲ್ಲಿ ಆಗ್ತಿರುವಂತ 1,200 ಮನೆ ಏನು ಸಂಕೀರ್ಣ ಇದೆ, ಪರಿಶಿಷ್ಟ ಜಾತಿಯವರಿಗೆ ಕೊಡಬೇಕು ಅನ್ನೋದನ್ನ ಸ್ಥಳೀಯ ಇರುವಂತ ಬಡವರಿಗೆ ಮನೆ ಇಲ್ಲದ ಪರಿಶಿಷ್ಟ ಜಾತಿಯವರಿಗೆ ಕೊಡ್ಲಿ ಅಂತ ಅವರ ಒಂದು ಬೇಡಿಕೆ ಮತ್ತು ಅವರ ಒಂದು ಪ್ರತಿಭಟನೆ. ಆ ಒಂದು ಪ್ರತಿಭಟನೆಗೆ ಭಾರತೀಯ ಜನತಾ ಪಾರ್ಟಿನೂ ಕೂಡ ದನಿಗೂಡಿಸುತ್ತೆ, ಅವರ ಹೋರಾಟಕ್ಕೆ ನಾವು ಜೊತೆಗಿದ್ದೀವಿ ಅಂತ ಇವತ್ತು ಹೇಳಕ್ ಇಚ್ಛೆ ಪಡ್ತೇವೆ. ಆ ಮನೆಗಳು ಹಾಳಾಗಿರೋದ್ರಲ್ಲಿ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಸಾಕಷ್ಟು ಬ್ರೋಕರ್ಗಳು ಮಧ್ಯವರ್ತಿಗಳು ಸಾಕಷ್ಟು ಹಣ ತಗೊಂಡು ಯಾರು ಉಳ್ಳವಂತವ್ರಿಗೆನೆ ಅಲ್ಲಿ ಒಂದು ಕೊಡೋದಕ್ಕೆ ಮನೆ ಕೊಡೋದಕ್ಕೆ ಸಾಕಷ್ಟು ಇಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋದಕ್ಕೆ ನಮಗೆ ಸಾಕಷ್ಟು ಅಂದ್ರೆ ರೆಕಾರ್ಡ್ ಇಲ್ದಿದ್ರು ಕೂಡ ಸಾಕಷ್ಟು ನಮಗೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಜನ ನಮಗೆ ಹೇಳಿದ್ದಾರೆ ಇನ್ಫಾರ್ಮೇಶನ್.
ಇಂದಿಗೂ ಕೂಡ ರಾಜೀವ್ ಗಾಂಧಿ ಕಾಲೋನಿಲಲ್ಲಿ ನಿಮಗೆ ಗೊತ್ತಿರಬೇಕು, ಮೆಳೆಕೋಟೆ ರಾಜೀವ್ ಗಾಂಧಿ ನಗರ ಕಾಲೋನಿಯಲ್ಲಿ ಮಾಡಿದಾಗ ಒಬ್ಬೊಬ್ಬ ಮುಖಂಡ 20-30 ಸೈಟ್ ಅವನೇ ಸ್ವಂತಕ್ಕೆ ಮಾಡ್ಕೊಂಡಿದ್ದ. ಈಗನೂ ಕೂಡ ಇದೇ ರೀತಿ ಕೆಲವು ಮುಖಂಡರುಗಳು ಏನಿದ್ದಾರೆ, ರಾಜಕೀಯವಾಗಿ ತುಂಬಾ ಶಕ್ತಿ ಆಗಿರೋಂಥವ್ರು ತಮಗೆ ಬೇಕಾದವ್ರಿಗೆ 5 ಮನೆಗಳನ್ನ ದುಡ್ಡುಗಳನ್ನ ಇಸ್ಕೊಂಡು 2-4 ಲಕ್ಷ ದುಡ್ಡು ಇಸ್ಕೊಂಡು ಅಲ್ಲಿ ಅಂತವ್ರಿಗೆ ಕೊಡ್ತಿದ್ದಾರೆ. ಮನೆ ಇರೋಂಥವ್ರಿಗೆನೆ ಕೊಡೋದಿಕ್ಕೆ ಅವ್ರು ಸಾಕಷ್ಟು ಮಾಡಿದ್ದಾರೆ ರೆಕಾರ್ಡು, ಎಲ್ಲೂ ಪಬ್ಲಿಕ್ ಆಗಿ ಬಿಟ್ಟಿಲ್ಲ. ಇನ್ನೊಂದು ಪೂರ್ತಿ ಇಂಥ ಬಡವರಿಗೆ ಏನು ಮನೆ ಇಲ್ದೇ ಇರೋಂಥವ್ರಿಗೆ ಅವರು ಬಿಟ್ಟು ಯಾರು ದುಡ್ಡು ಕೊಡ್ತಾರೋ ಅಂತವ್ರಿಗೆ ಸಾಕಷ್ಟು ಪ್ರಭಾವಿಗಳು ಅದು ಪ್ರಭಾವ ಉಪಯೋಗಿಸ್ಕೊಂಡು ಅಲ್ಲಿ ಮನೆನೂ ಕೊಡೋದಿಕ್ಕೆ ಸಾಕಷ್ಟು ಅವ್ಯವಹಾರ ನಡೆದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಆರೋಪ ಮಾಡ್ತೇನೆ. ಸ್ಥಳೀಯರಾದಂಥ ದಿಬ್ಬೂರ್ನವ್ರು ಇರ್ಬೋದು, ಇನ್ಯಾರೇ ಇರಲಿ, ಮನೆ ಇಲ್ದವ್ರಿಗೆ ಸೂರ್ ಇಲ್ದವ್ರಿಗೆ ಪರಿಶಿಷ್ಟ ಜಾತಿಯವರಿಗೆ ಅಲ್ಲಿ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಇವರೊಂದು ಹೋರಾಟಕ್ಕೆ ನಾವು ಕೂಡ ಇವತ್ತು ಬೆಂಬಲ ಕೊಡ್ತೇವೆ. ನಗರ ಬಿಜೆಪಿ ಅಧ್ಯಕ್ಷ ಸಿಎಸ್ ರಮೇಶ್, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಹನುಮಂತರಾಜು, ಮುಖಂಡರಾದ ಪರಮೇಶ್, ಸಿದ್ದರಾಜು, ಕುಮಾರ್, ಶ್ರೀನಿವಾಸ್ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು. ಒಡೆದಿರುವ ಹೇಮಾವತಿ ನಾಲಾ ದಂಡೆ ದುರಸ್ತಿ ಕಾರ್ಯ ನಡೆದಿದೆ, ರಿಪೇರಿಯ ನಂತರ ಮತ್ತೆ ನೀರು ಹರಿಸಲಾಗುವುದು ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಇನ್ನೇನು ಜಿಲ್ಲೆಯ ಕೆರೆಗಳಿಗೆ ಹೇಮಾವತಿ ನೀರು ಹರಿದು ಬರುತ್ತದೆ, ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯುತ್ತದೆ ಎನ್ನುವಾಗಲೇ ಹೇಮಾವತಿ ನಾಲೆ ಒಡೆದು ನಿರೀಕ್ಷೆಗೆ ಭಂಗ ಬಂದಂತಾಗಿದೆ. ತುಮಕೂರು ಜಿಲ್ಲೆ ಪ್ರವೇಶಿಸಿದ ಹೇಮಾವತಿ ನೀರು ತಿಪಟೂರು ತಾಲೂಕಿನ ಟಿ ಸುಬ್ರಹ್ಮಣ್ಯ ಮುಖ್ಯ ನಾಲೆ ಒಡೆದು ನೀರು ಪೋಲಾಯಿತು. ಎಚ್ಚೆತ್ತುಕೊಂಡ ಅಧಿಕಾರಿಗಳು ನೀರು ನಿಲ್ಲಿಸಿ ನಾಲೆ ದಂಡೆ ದುರಸ್ತಿ ಕಾಮಗಾರಿಗೆ ಕೈಗೊಂಡಿದ್ದಾರೆ. 2 ದಿನಗಳಲ್ಲಿ ದುರಸ್ತಿ ಕಾರ್ಯ ಮುಗಿಸಿ ನೀರನ್ನ ಹರಿಯಬಿಡಲಾಗುತ್ತದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ನೀರಿನ ನಿರೀಕ್ಷೆಯಲ್ಲಿದ್ದವರಿಗೆ ನಿರಾಸೆಯಾಗಿದೆ. ನೀರು ಬಿಡುವ ಮೊದಲು ನಾಲೆಯ ಸಾಮರ್ಥ್ಯ ಪರಿಶೀಲಿಸಬೇಕಾಗಿತ್ತು. ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಲೇ ನಾಲೆ ಒಡೆಯಲು ಕಾರಣ ಎಂದು ಗ್ರಾಮಸ್ಥರು ಆಪಾದನೆ ಮಾಡಿದ್ದಾರೆ. ಹೇಮಾವತಿ ಜಲಾಶಯದಿಂದ ಸುಮಾರು 1200 ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿತ್ತು. ಸಾಧಾರಣ ಮಣ್ಣುಗುಡ್ಡೆಗಳು ಕೊಚ್ಚಿ ಹೋಗುವಷ್ಟು ನೀರಿನ ಒತ್ತಡ ಇತ್ತು. ತಿಪಟೂರು ತಾಲೂಕು ನಾಸಿರಕಟ್ಟೆ ಬಳಿ ಭಾನುವಾರ ಬೆಳಗ್ಗೆ 5:30 ಸುಮಾರಿನಲ್ಲಿ ನಾಲೆ ದಂಡೆಯಲ್ಲಿ ಸಣ್ಣ ಬಿಲಾಯಿದ್ದು ನೀರು ಸೋರಿಕೆಯಾಗುತ್ತಿತ್ತು. ಇದನ್ನು ಗಮನಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವ ವೇಳೆಗೆ ದಂಡೆ ಕೊಚ್ಚಿಹೋಗಿ ಹೆಚ್ಚಿನ ಪ್ರಮಾಣದ ನೀರು ಹಳ್ಳ ತೋಟಗಳ ಮೂಲಕ ಹರಿದು ಹೋಯಿತು. ಅನಾಹುತ ನೀರಿನ ಪೋಲು ತಪ್ಪಿಸಲು ನೀರು ನಿಲ್ಲಿಸಿ ಈಗ ದಂಡೆ ರಿಪೇರಿ ಕಾರ್ಯ ಕೈಗೊಳ್ಳಲಾಗಿದೆ. 25 ದಿನಗಳ ಕಾಲ ತುಮಕೂರು ಜಿಲ್ಲೆ ಕೆರೆಗಳಿಗೆ ನೀರು ಹರಿಸಲು ಸರ್ಕಾರ ಸೂಚನೆ ನೀಡಿತ್ತು. ಅದರಂತೆ 1200 ಕ್ಯೂಸೆಕ್ಸ್ ನೀರು ಹರಿಬಿಡಲಾಗಿತ್ತು. ಈಗ ಏರಿ ಒಡೆದು ಅಡಚಣೆ ಉಂಟಾಗಿ ಅದರ ರಿಪೇರಿ ಆದ ನಂತರ ನೀರನ್ನ ಮತ್ತೆ ಹರಿಸಲಾಗುವುದು ಎಂದು ಅಧಿಕಾರಿಗಳು ಹೇಳಿದ್ದಾರೆ. ನಾಲೆ ಏರಿ ಒಡೆದು ಅವಾಂತರವಾಗಲು ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ. ನಿಯಮಿತವಾಗಿ ನಾಲೆ ದುರಸ್ತಿ ಕಾರ್ಯ ಕೈಗೊಳ್ಳುತ್ತಿಲ್ಲ. ನಾಲೆಯಲ್ಲಿ ಬೆಳೆದಿರುವ ಗಿಡ ಗಂಟೆ ಕಲ್ಲು ಮಣ್ಣು ತೆರವು ಮಾಡುತ್ತಿಲ್ಲ. ಹೀಗಾಗಿ ಸೇತುವೆಗಳ ಕಿಂಡಿಗಳಲ್ಲಿ ಗಿಡ ಮರ ಸಿಕ್ಕಿಕೊಂಡು ನೀರು ಹರಿಯಲಾಗದೆ ಇನ್ನೀರಿನ ಒತ್ತಡ ಹೆಚ್ಚಾಗಿ ಏರಿ ಒಡೆಯುವ ಅಪಾಯವಿದೆ ಎಂಬುದರ ಬಗ್ಗೆ ಅಧಿಕಾರಿಗಳು ಎಚ್ಚರ ವಹಿಸುತ್ತಿಲ್ಲ ಎಂದು ಆ ಭಾಗದ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು. ಒಂದು ರೋಡ್ ಆಗಲಿ ಯಾವುದೇ ಆಗಲಿ ಇಲ್ಲ, ಅಲ್ಲಿ ನೇರಪಾಗೆ ಒಂದು ವೆಹಿಕಲ್ ಓಡಾಡೋದೇ ಆರಂಭ ಕಷ್ಟ ಅಂತವ ಚಾನಲ್ ಏನು ಅಡ್ಕೊಂಡ್ರೆ ಏನ್ ಮಾಡೋದು ನಾವು ರೈತರುಗಳು. ನಾಲೆಯ ಮತ್ತೊಂದು ಏರಿ ಕೊಚ್ಚಿ ಹೋಗಿದ್ದರೆ 2-3 ಹಳ್ಳಿಗಳು ನೀರಿನಲ್ಲೇ ಮುಳುಗಡೆ ಆಗುತ್ತಿದ್ದ ಅಪಾಯವಿತ್ತು. ಈಗ ಒಡೆದಿರುವ ಏರಿ ಭಾಗದ ನೀರು ಹಳ್ಳ ಕೊಳ್ಳ ತೋಟಗಳ ಮೂಲಕ ನೊಣವಿನ ಕೆರೆ ಕೆರೆಗೆ ಹರಿದು ಹೋಗಿದೆ. ಹೇಮಾವತಿ ನಾಲೆ ಗುಣಮಟ್ಟದ ಬಗ್ಗೆ ಇಲಾಖೆ ಎಚ್ಚರ ವಹಿಸಿದೆ. ಆದರೆ ನಾಸಿರಕಟ್ಟೆ ಬಳಿ ಇಲಿ ಏಡಿ ತೋಡಿರಬಹುದಾದ ಬಿಲದಲ್ಲಿ ನೀರು ನುಗ್ಗಿ ಅದು ದೊಡ್ಡದಾಗಿ ಏರಿ ಒಡೆದಿರುವ ಸಾಧ್ಯತೆ ಇದೆ. ರಿಪೇರಿ ಕೆಲಸ ಬರದಿಂದ ಸಾಗಿದೆ. 2 ದಿನಗಳಲ್ಲಿ ಪೂರ್ಣಗೊಳಿಸಿ ನಾಲೆಯಲ್ಲಿ ನೀರು ಬಿಡಲಾಗುತ್ತದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಮೇಲ್ಗಡೆ ಹರಿದಿರೋದು ಅಂತ ತೇವಾಂಶ ಯಾಕೆ ಕಾಣ್ತದೆ ಅಂತ ಹೇಳ್ತೇನೆ. ರೀಸನ್ ಅಲ್ಲಿ ಮುಂದೆ ಒಂದು ಇದಿದೆ, ಬ್ರಿಡ್ಜ್ ಇದೆ, ಎಂಬಾಕ್ಮೆಂಟ್ ಅಲ್ಲ ಬ್ರಿಡ್ಜ್ ಅದು ಪಿಲ್ಲರ್ ಬ್ರಿಡ್ಜ್ ಏನೋ ಕಡ್ಡಿ ಸಿಗಾಕೊಂಡು ಅದು ಮರಗಳೇನ ಸಿಗಾಕೊಂಡು ಒಂದು ಅಡ್ಡಾಗಿ ಅದು ಹಿಂದ್ಗಡೆಗೆ ಬ್ಯಾಕ್ ವಾಟರ್ ಆಗಿ ಸ್ವಲ್ಪ ಇದಾಗಿದೆ ಹೊರತು ಅಂದ್ರೆ ನಮ್ದು ಅದ್ರ ಓವರ್ ಫ್ಲೋ ಆಗ ಬಿಟ್ಟು ನೀರು ಓವರ್ ಫ್ಲೋ ಆಗಿರೋದಲ್ಲ ಅದು ಅದನ್ನು ರಿಮೂವ್ ಮಾಡಿಸಿದೀವಿ ಅದನ್ನು ತೆಗ್ಸಿದೀವಿ. ಸುರೇಶ್ ಅಂತ ಹೇಳ್ಬಿಟ್ಟು ಹೋಗ್ರಲ್ಲ
ಸರ್ ಜನಗಳು ಏನ್ ಬೇಕಾದ್ರು ಹೇಳ್ಬೋದು, ನಮ್ಮ ಇಂಜಿನಿಯರ್ ಸರ್ ಓಡಾಡೋರು ನೋಡಿ ನಿಮ್ಗೆ ಕಾಣಿಸುತ್ತೆ ಫೋಟೋ ತಗೊಳ್ಳಿ ಅಲ್ಲಿ ನೋಡಿ ನೋಡ್ರಿ. ನಾಲ್ಕು ಪಾಯಿಂಟ್ ಓವರ್ ಫ್ಲೋ ಆದ್ರೆ ನಿಮ್ಗೆ ಇಷ್ಟೊಂದು ಗಂಟೆ ಇರ್ತಿತ್ತಲ್ಲ, ಅದು ಬೆಳಿಗ್ಗೆ 5 ಗಂಟೆ ಆಗಿರೋದು, 5:30 ಫ್ಲೋ ಆಗಿದೆ, 8 ಗಂಟೆ ಒಳಗೇನೆ ಹೋಗ್ಬೇಕಿತ್ತು ನಮ್ಗೆ, ಅದು ಬ್ರೀಚ್ ಆಗಿರೋದು ಈಗ ನೋಡ್ತಾ ಇರೋದು ನಾವು ಈಗ ಬಂದಿರೋದು. ಜನಗಳು ಹೇಳ್ತಾರೆ ಡಿಪಾರ್ಟ್ಮೆಂಟ್ ಆದ್ರೆ ಅವ್ರದ್ದು ಬೇರೆ ಸಬ್ಜೆಕ್ಟ್, ನೀವ್ ಹೇಳೋದು ಈಗ ಟೆಕ್ನಿಕಲ್ ಆಗಿ ನಾವು ತಗೋಬೋದ ಇಲ್ಲ ಅವ್ರು ಹೇಳಿ ತಗೋಬೋದು. ಈಗ ಅವ್ರು ಹೇಳಿದ್ದು ಮುಂದೆ ಎಲ್ಲ ಸ್ವಲ್ಪ ಬ್ರೇಕ್ ಹಾಕ್ಬಿಟ್ಟು ನೀರ್ ಬ್ಯಾಕ್ ವಾಟರ್ ಬಂದು ಅಲ್ಲ ಇವರೇ ನೋಡ್ತಿರೋದಿಲ್ಲಿ ಕೊರ್ದಿರೋದಲ್ಲ, ಅದು ಮೇಲ್ಗಡೆಯಿಂದ ಕೊಡದಿರೋ ನಿಮ್ಗೆ ಕಾಣಿಸುತ್ತೆ, ಈಗಲೂ ಬಂದು ತೋರಿಸ್ತೀನಿ ಮೇಲ್ಗಡೆ ಕೊಡದಿರೋದು ಅಲ್ಲ, ಒಳಗಡೆಯಿಂದ ಪೋರಿಂಗ್ ಆಗಿರೋದು ಅದು ಇದು. ಅದಕ್ಕೆ ನಾವು ಏನಂತೀವಿ ಅದಕ್ಕೆ ಮೋಳೆ ಅಂತೀವಿ, ನಮ್ಮ ಇದರಲ್ಲಿ ಮೋಳೆ ಅಂತೀವಿ, ಮೋಳೆ ಬೀಳೋದು ಅಂತೀವಿ. ಅದೇನಾದ್ರು ಈ ಏಡಿಗಳು ಅಥವಾ ಇಲಿಗಳು ಬೇರು ಬೇರೆ ಬೇರಿಂದ ಸಮಸ್ಯೆ ಇಲ್ಲ, ಯಾಕೆಂದ್ರೆ ಮರಗಳು ಇದ್ರು ಹಸಿ ಮರದಲ್ಲಿ ಆಗಲ್ಲ, ಒಣ ಮರ ಇದ್ರೆ ಆಗುತ್ತೆ, ಯಾವ್ದು ಒಣ ಮರ ಇಲ್ಲ ಯಾವ್ದು ಕಡಿದಿಲ್ಲ. ಸರ್ ಎಷ್ಟಿಸ್ಕೊಳ್ಳೋ ರಿಪೇರಿ ಆಗುತ್ತೆ ಸದ್ಯಕ್ಕೆ ಸರ್ಕಾರ ತುಮಕೂರು ಜಿಲ್ಲೆಗೆ 25 ದಿನ ನೀರು ಹರಿಸಲು ಅನುಮತಿ ನೀಡಿದೆ. ಜಲಾಶಯದ ನೀರು ಹರಿವು ಹೆಚ್ಚಾದರೆ ಇನ್ನೂ ಹೆಚ್ಚು ದಿನ ನೀರು ಹರಿಸಲು ಅವಕಾಶ ಇದೆ ಎಂದು ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಗುಬ್ಬಿ ತಾಲೂಕಿನ ಕುಡಿಯುವ ನೀರು ಯೋಜನೆ ಒಳಪಡುವ ಕೆರೆಗಳಿಗೆ ಹೇಮಾವತಿ ನೀರನ್ನು ಹರಿಸಲಾಗುವುದು, ಸಾರ್ವಜನಿಕರು ವದಂತಿಗೆ ಕಿವಿಗೊಡಬಾರದು ಎಂದು ಉಪವಿಭಾಗಾಧಿಕಾರಿ ತಪ್ಸಂ ಜಾಹಿರಾ ಹೇಳಿದ್ದಾರೆ. ಕುಡಿಯುವ ನೀರಿಗಾಗಿ ಒಳಪಟ್ಟರುವಂತಹ ಎಲ್ಲ ಕೆರೆಗಳಿಗೂ ಹೇಮಾವತಿ ನೀರನ್ನು ಹರಿಸಲು ಜಿಲ್ಲಾ ಆಡಳಿತ ಕ್ರಮ ವಹಿಸಿದೆ ಎಂದು ಉಪವಿಭಾಗಾಧಿಕಾರಿ ತಪ್ಸಂ ಜಾಹಿರಾ ತಿಳಿಸಿದ್ದಾರೆ. ಗುಬ್ಬಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ಕಡಬ ನೆಟ್ಟೂರು ಕೆರೆಗಳಿಗೆ ನೀರು ಹಂಚಿಕೆಯಾಗಿದೆ, ನೀರನ್ನು ಹರಿಸಲಾಗುವುದು. ರೈತರು ಸಾರ್ವಜನಿಕರು ವದಂತಿಗಳಿಗೆ ಕಿವಿಗೊಡಬೇಡಿ. ಗುಬ್ಬಿ ತಾಲೂಕಿನ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಹಾಗೂ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಒಳಪಡುವ ಎಲ್ಲಾ ಕೆರೆಗಳಿಗೂ ಕುಡಿಯುವ ನೀರಿಗಾಗಿ ಹೇಮಾವತಿ ನೀರನ್ನು ಹರಿಸಲಾಗುತ್ತದೆ. ಒಟ್ಟು 9 ಎಸ್ಕೇಪ್ಗಳಿಗೂ ಸಹ ಸಮನ್ವಯ ಸಮಿತಿ ಮಾಡಿದ್ದು, ದಿನದ 24 ಗಂಟೆಗಳ ಕಾಲ ಅಲ್ಲಿ ನೀರು ಹರಿಯುತ್ತದೆ. ಶನಿವಾರ ಮತ್ತೆ ನಾಲೆಯಲ್ಲಿ ನೀರು ಹರಿಯುತ್ತದೆ, ಅಲ್ಲಿಂದ ತಾಲೂಕಿನ ಕೆರೆಗಳಿಗೆ ನಿರಂತರವಾಗಿ ನೀರು ಹರಿಯುತ್ತದೆ ಎಂದು ತಿಳಿಸಿದರು. ನಮ್ಮ ವ್ಯಾಪ್ತಿನಲ್ಲಿ ನಮ್ಮ ಜಿಲ್ಲೆ ವ್ಯಾಪ್ತಿನಲ್ಲಿ ಬರುವಂತಹ 9 ಎಸ್ಕೇಪ್ ಗೇಟ್ಗಳಿಗೆ 24 ಗಂಟೆ ಕೂಡ ಅದಕ್ಕೆ ವಾಚ್ ಅಂಡ್ ವಾರ್ಡಿಗೋಸ್ಕರ ಈಗಾಗಲೇ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಪೊಲೀಸ್ ಇಲಾಖೆ, ಬೆಸ್ಕಾಂ, ಕಂದಾಯ ಮತ್ತು ಹೇಮಾವತಿನವರು 24/7 ಅದರ ವಾಚ್ ಅಂಡ್ ವಾರ್ಡ್ ಮಾಡ್ತಾ ಇರ್ತಾರೆ. ಜೊತೆಗೆ ಪ್ರತಿಯೊಂದು ಡಿಸ್ಟ್ರಿಬ್ಯೂಟ್ರೀಸ್ ಏನಿದೆ ಅಲ್ಲೂ ಕೂಡ ಅದೇ ರೀತಿಯಾಗಿ ತಂಡವನ್ನು ರಚನೆ ಮಾಡಿದ್ದಾರೆ. ಜೊತೆಗೆ ತಾಲೂಕು ಮಟ್ಟದಲ್ಲಿ ಪ್ರತಿ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಸ್ಎಲ್ ವಿಶ್ವನಾಥ್, ಕಾರ್ಯನಿರ್ವಾಹಕ ಅಧಿಕಾರಿ ಶಿವಪ್ರಕಾಶ್, ಹೇಮಾವತಿಯ ಅಧಿಕಾರಿಗಳಾದ ತಿಮ್ಮೇಗೌಡ, ಶಿವಕುಮಾರ್, ಪಿಎಸ್ಐ ಗಂಗಾಧರ್ ಇನ್ನಿತರರು ಉಪಸ್ಥಿತರಿದ್ದರು. ಕುಡಿಯುವ ನೀರು ಸರಬರಾಜಿಗೆ ಒತ್ತಾಯಿಸಿ ತಿಪಟೂರು ತಾಲೂಕು ಮಡೆನೂರು ಬೋವಿ ಕಾಲೋನಿಯ ನಿವಾಸಿಗಳು ಮತ್ತಿಹಳ್ಳಿ ಗ್ರಾಮ ಪಂಚಾಯತಿಯ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಕುಡಿಯುವ ನೀರು ಪೂರೈಸಬೇಕು ಎಂದು ಒತ್ತಾಯಿಸಿ ತಿಪಟೂರು ತಾಲೂಕು ಮತ್ತಿಹಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಮಡೆನೂರು ಬೋವಿ ಕಾಲೋನಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಇದೆ, ನೀರಿಲ್ಲದೆ ಜನ ಪರದಾಡುತ್ತಿದ್ದಾರೆ, ಗ್ರಾಮ ಪಂಚಾಯಿತಿ ನೀರು ಪೂರೈಕೆಯಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಅಕ್ಕಪಕ್ಕದ ತೋಟಗಳ ಬಾವಿಗಳಲ್ಲಿ ನೀರನ್ನು ಬೇಡಿ ತರುವಂತಹ ಪರಿಸ್ಥಿತಿ ಇದೆ, 2 ತಿಂಗಳಿಂದಲೂ ನೀರಿಗೆ ಪರದಾಡುತ್ತಿದ್ದರೂ ಗ್ರಾಮ ಪಂಚಾಯಿತಿ ನೀರು ಸರಬರಾಜು ಮಾಡುತ್ತಿಲ್ಲ ಎಂದರು. 2 ಕೊಳವೆ ಬಾವಿ ಕೊರೆದರೂ ಅದರಲ್ಲಿ ನೀರಿಲ್ಲ, ಟ್ಯಾಂಕರ್ ಮೂಲಕವೂ ಸಮರ್ಪಕವಾಗಿ ನೀರು ವಿತರಣೆ ಆಗುತ್ತಿಲ್ಲ ಎಂದರು. ಪಿಡಿಒ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದಾಗ ಗ್ರಾಮಸ್ಥರು ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸಮರ್ಪಕ ನೀರು ಸರಬರಾಜಿಗೆ ಒತ್ತಾಯಿಸಿದರು. ತಾಲೂಕು ಬೋವಿ ಸಂಘದ ಅಧ್ಯಕ್ಷ ಯೋಗೀಶ್, ಸಿದ್ದೇಶ್, ಟಿ ಗಂಗಾಧರ್, ಪುಟ್ಟಯ್ಯ, ಪರಮೇಶ್, ರೇಣುಕಮ್ಮ, ರತ್ನಮ್ಮ, ಲಕ್ಷ್ಮೀ ದೇವಮ್ಮ ಮೊದಲಾದವರು ಪ್ರತಿಭಟನೆ ನೇತೃತ್ವ ವಹಿಸಿದ್ದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ 4 ಕೆರೆಗಳಿಗೆ ಹೇಮಾವತಿ ನೀರು ಹರಿಸುವಂತೆ ಜಿಲ್ಲಾ ಪಂಚಾಯತಿ ಸದಸ್ಯ ಕಲೇಶ್ ಒತ್ತಾಯ ಮಾಡಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ 4 ಕೆರೆಗಳಿಗೆ ಪೈಪ್ಲೈನ್ ಮೂಲಕ ಹೇಮಾವತಿ ನೀರು ಹರಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಜಿಲ್ಲಾ ಪಂಚಾಯತಿ ಸದಸ್ಯ ಕಲೇಶ್ ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಪೂರೈಸುವ ಸಲುವಾಗಿ ಹೇಮಾವತಿ ಶಾಖಾ ನಾಲೆಯಿಂದ ಕೊಳವೆ ಮಾರ್ಗ ಕಲ್ಪಿಸಿರುವ ಜೇಸಿಪುರ, ಗೊಡೆಕೆರೆ, ನಡುವನಹಳ್ಳಿ, ನಾಗಿನಹಳ್ಳಿ, ಬ್ಯಾಡರಹಳ್ಳಿ ಕೆರೆಗಳಿಗೆ ನೀರು ಹರಿಸಬೇಕು ಎಂದರು. ಇಲ್ಲಿ ಅಂತರ್ಜಲ 1250 ಅಡಿ ಕೊರೆದರೂ ನೀರು ಬತ್ತಿ ಹೋಗಿದ್ದು ನೀರಿನ ಬವಣೆ ಹೇಳತೀರದು,
ಮಳೆಗಾಲದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಮುಂದಿನ ಬೇಸಿಗೆ ದಿನಗಳನ್ನು ನಿಭಾಯಿಸಬೇಕಾದರೆ ಜಿಲ್ಲಾಡಳಿತ ಹಾಗೂ ನೀರಾವರಿ ಇಲಾಖೆ ಜಾಗೃತವಾಗಿ ಎಚ್ಚೆತ್ತುಕೊಂಡು ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯ ಮಾಡಬೇಕಿದೆ. ನಮ್ಮ ಹೋಬಳಿಯ 4 ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯದಲ್ಲಿ ಕಳೆದ ಬಾರಿ 10 ದಿನಗಳ ಕಾಲ ನೀರು ಬಿಟ್ಟರೂ ಕೆರೆಗಳ ತಳಕ್ಕೆ ಸಾಕಾಗಲಿಲ್ಲ. ಇದರಿಂದ ಈ ಭಾಗದ ರೈತರು ಕಂಗಾಲಾಗಿದ್ದಾರೆ. ರೈತರಿಗೆ ಜನ ಜಾನುವಾರುಗಳಿಗೆ ನೀರು ಕೊಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಎಂದರು. ಎಲ್ಲ ಬಳ್ಳಳ್ಳಿ ಹೋಗಿ ಸಾರಾಕಿ ಟಾಂಟಾ ಮಾಡಿಸಿ ಎಲ್ಲ ಜನತನ್ನು ಅಲ್ಲೇ ಕುಂದು ಏನು ನೀರು ನಮಗೆ ಇದು ಹೊಸದಿ ಪೈಪ್ ಲೈನ್ ಆಯಿತು ಸಪ್ರೇಟ್ ಆಗಿ ನಮಗೆ 4 ಕೆರೆಗೆ ಪೈಪ್ ಲೈನ್ ಆಯಿತು. ಆ ಪೈಪ್ ಲೈನ್ ಆಗಿರೋದಕ್ಕೆ ಈ ನಮ್ಮ ಜನ ಏನವರು ರೈತರು ಎಲ್ಲ ಮನೆಯಿಸಿ ರೈತರು ಬರ್ತಾರೆ. ಹೆಂಗಸರು ಮಕ್ಕಳು ರೈತರು ಎಲ್ಲ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಹೋಸತಿಲೂ ಹಂಗೆ ಮಾಡಿದ್ದಾರೆ. 10 ದಿವಸ ಕೊಡಲಿಲ್ಲ ನೀರು. 10 ದಿವಸ ಕೊಟ್ಟಲಿಲ್ಲ ಟೈಮಲ್ಲಿ ಈಗ ನಮಗೆ ಕುಡಿಯೋಕ್ಕೆ ಭಾಳ ತೊಂದರೆ ಆಯಿತು. ನೀರು 1200 ಅಡಿ ಕೊರೆಸಿರು ನೆನ್ನೆ ಬೀಪಾಳಿದಲ್ಲಿ ಕೊರೆಸ್ತು 1100 ಅಡಿ ಕೊರೆದವರೆ ಒಂದು ತೊಟ್ಟು ನೀರಿಲ್ಲ. ಎಲ್ಲ ರೈತರು ಕಂಗಾಲಾಗ್ಯಾರೆ. ಮಳೆಗಾಲಿಲ್ಲ ಏನಾದ್ರು ನೀರು ಬಂದ ಈಗ ಮೊದಲು ಏನಾಯ್ತು ದೊಡ್ಡ ಚಾನಲ್ ಹಿಡಿತಾ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷೆ ಹೊನ್ನಮ್ಮ ಶೇಷಯ್ಯ, ಉಪಾಧ್ಯಕ್ಷ ಟಿಜಿ ತಿಮ್ಮಯ್ಯ, ತಾಲೂಕು ಪಂಚಾಯತಿ ಸದಸ್ಯರಾದ ಚಂದ್ರಶೇಖರ್ ಉಪಸ್ಥಿತರಿದ್ದರು. ರೈತರು ಹೈನುಗಾರಿಕೆ ಅವಲಂಬಿಸಿ ಆರ್ಥಿಕವಾಗಿ ಸಬಲರಾಗುವಂತೆ ಶಾಸಕ ಕೆಎನ್ ರಾಜಣ್ಣ ಕರೆ ನೀಡಿದ್ದಾರೆ. ಮಧುಗಿರಿ ತಾಲೂಕಿನ ಪ್ರತಿಯೊಂದು ಗ್ರಾಮಗಳು ಹೈನುಗಾರಿಕೆಯ ಅಭಿವೃದ್ಧಿಯಿಂದಾಗಿ ಆರ್ಥಿಕ ಚಟುವಟಿಕೆಯಿಂದ ಕೂಡಿದ್ದು ಹಾಲು ಉತ್ಪಾದಕರಿಗೆ 5 ರೂ ಪ್ರೋತ್ಸಾಹಧನದ ಜೊತೆಗೆ ಪ್ರತಿ ವಾರ 14 ಕೋಟಿಯಷ್ಟು ಹಣವನ್ನು ಬಟವಾಡೆ ಮಾಡಲಾಗುತ್ತಿದೆ ಎಂದು ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು. ತಾಲೂಕಿನ ಕಸಬಾ ವ್ಯಾಪ್ತಿಯ ಕಂಬತ್ತನಹಳ್ಳಿಯಲ್ಲಿ ತುಮುಲ್ ವತಿಯಿಂದ ಆಯೋಜಿಸಿದ್ದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ಕಟ್ಟಡ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮದ ಮಹಿಳಾ ಸಹಕಾರ ಸಂಘದಿಂದ ಪ್ರತಿದಿನ 900 ಲೀಟರ್ ಹಾಲನ್ನು ಸರಬರಾಜು ಮಾಡುತ್ತಾ ಇತರರಿಗೆ ಮಾದರಿಯಾಗಿದ್ದಾರೆ ಎಂದರು. ಬರಪೀಡಿತ ಪ್ರದೇಶಗಳಲ್ಲಿ ಹೈನುಗಾರಿಕೆಯು ರೈತರ ಉಪಕಸುಬಾಗಿ ಹೊರಹೊಮ್ಮಿ ರೈತರು ಆರ್ಥಿಕವಾಗಿ ಸದೃಢರಾಗಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಜನ ರೈತರಿಗೆ 1470,000 ರೂಪಾಯಿ ಮುಂದೆ ಊರಿ ಮನೆಗೆ ಗ್ರಾಮ ಪಂಚಾಯತಿಗೆ 1235 ಜನಕ್ಕೆ ಸುಮಾರು 4 ಕೋಟಿ ಮನ್ನಾಗಿ 4 ಕೋಟಿ ಸಾಲ ಮನ್ನಾಗಿರ್ತಾರೆ. ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಾಲ ಮನ್ನಾಗಿರೋದು ಮಧುಗಿರಿ ತಾಲೂಕಿಗೆ ಮಾತ್ರ. ಸುಮಾರು 74 ಕೋಟಿ 22,566 ಜನಗಳು ಇಲ್ಲಿ ಮಾಡಿರ್ತಕ್ಕಂಥ 22,566 ಜನರಿಗೆ ಸುಮಾರು 74 ಕೋಟಿಯಷ್ಟು ಸಾಲ ಕುಟುಂಬಗಳು ಅಷ್ಟು ಕುಟುಂಬಕ್ಕೆ ಸಾಲ ಮಾಡಿರ್ತಕ್ಕಂಥ ಹಾಗೆ ಅತಿ ಹೆಚ್ಚು ಅನುಕೂಲಗಳನ್ನ ರೈತರಿಗೋಸ್ಕರ ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ, ಮುತ್ತನ್ನೂರು ಉದ್ದೇಶ, ಈ ಕೂಲಿನ ಚಂದ್ರಶೇಖರ್ ಉದ್ದೇಶ, ಈ ಕೂಲಿನವರು ಎಲ್ಲ ರೈತಾಪಿ ಕುಟುಂಬದಿಂದ ಬಂದಿರ್ತಾರೆ. ಅದರಿಂದ ರೈತರ ಕಷ್ಟ ಸುಖಗಳು ಎಲ್ಲವೂ ಕೂಡ ನಮ್ಮ ಅನುಭವದ ಆಧಾರದ ಮೇಲೆ ರೈತರಿಗೋಸ್ಕರ ನಾವು ಏನ್ ಅನುಕೂಲ ಮಾಡುವುದು ಕೂಡ ಕಡಿಮೆ ಅಂತೇಳಿ ನಾವೆಲ್ಲ ತಿಳ್ಕೊಂಡಿರೋದು. ಸಂಸದ ಎಸ್ಪಿ ಮುದ್ದಹನುಮೇಗೌಡ ಮಾತನಾಡಿ, ಬರಗಾಲ ಪೀಡಿತ ಪ್ರದೇಶದಲ್ಲಿ ಹೈನುಗಾರಿಕೆಯು ಹಾಲು ಉತ್ಪಾದಕರ ಮತ್ತು ರೈತರ ಬೆನ್ನೆಲುಬಾಗಿದೆ ಎಂದರು. ಕೇಂದ್ರ ಸರ್ಕಾರವು ವಾಣಿಜ್ಯ ಬ್ಯಾಂಕುಗಳಲ್ಲಿನ ರೈತರ ಸಾಲ ಮನ್ನಾ ಮಾಡುವ ಮುನ್ಸೂಚನೆಯನ್ನು ನೀಡುತ್ತಿಲ್ಲವೆಂದು ಹೇಳಿದರು. ಪ್ರಸ್ತಾಪ ಮಾಡಿದೆ. ಇವತ್ತು 600,000,000,000 ಹಣನ ಕೆಲವೇ ಕೆಲವರು ಬೆಳ್ಳಷ್ಟು ಮಂದಿ ಇವತ್ತು ಈ ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ತಗೋತಾರೆ. ಅದು NPA ಅಂತ ಇಂಗ್ಲಿಷ್ ಹೇಳಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಅನುತ್ಪಾದಕ ಆಸ್ತಿ ಅಂದ್ರೆ ಅದ ಅರ್ಥ ಏನಪ್ಪಾ ಅಂದ್ರೆ ಹೆಚ್ಚು ಕಡಿಮೆ ಬಂಡರು ತಗೊಂಡ ಸಾಲ ಅವ್ರೇನು ತಮಟೆ ಮಾಡ್ಕೊಂಡು ಬರಲ್ಲ ಏನ್ ಮಾಡಿದ್ರು ಬರಲ್ಲ ಅವ್ರು ಈಗ ಕೊಡಲ್ಲ ಈಚೆ ಬರಲ್ಲ. ಅದ ಹೆಚ್ಚಲ್ಲ 600,000,000,000 ಕೆಲವೇ ಕೆಲವು 10,000,000 ಜನ ಒಳಗಾಗ್ಬಿಡೋದು ದೊಡ್ಡ ಬಾರಿ ದೊಡ್ಡದ ಅವ್ರ ಮಲ್ಯ ಪಲ್ಯ ಅವ್ರು ಸೇರ್ಕೊಂಡೇ ಬಿಡೋದು ಲಂಡನ್ ಜನ ಸೇರ್ಕೊಂಡು 42,000 ಇದು 600,000,000 ನಾನು ಹೇಳ್ತಾ ಇರೋದು. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ರೈತರ ಸಾಲನ ಮನ್ನಾ ಮಾಡಿಕೊಳ್ಬಹುದು. 42,000 ಮನ್ನಾ ಮಾಡೋದು ಅಷ್ಟೇ ಬರೀ 42,000. ಆದ್ರೆ ಅದಕ್ಕೆ ಅದನ್ನೇನು ಬಾಯ ಬಿಡ್ತಾ ಇಲ್ಲ. ಮೊನ್ನೆ
ಹಾಲು ಉತ್ಪಾದಕ ಘಟಕಕ್ಕೆ ನಿವೇಶನ ದಾನ ಮಾಡಿದ ಕೆಸಿ ಚೌಡಪ್ಪ ದಂಪತಿಗಳಿಗೆ ಹಾಗೂ ಮಹಿಳಾ ಹಾಲು ಉತ್ಪಾದಕರ ಸಂಘದ ಸದಸ್ಯರನ್ನು ಸನ್ಮಾನಿಸಲಾಯಿತು. ಸಹಕಾರಿ ಯೂನಿಯನ್ ನಿರ್ದೇಶಕ ಎನ್ ಗಂಗಣ್ಣ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ ದೇನಾನಾಯಕ್, ಉಪಾಧ್ಯಕ್ಷ ಲಕ್ಷ್ಮೀ ನರಸಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮ, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷೆ ದೊಡ್ಡ ನರಸಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು. ನೀರಿನ ಸಮಸ್ಯೆ ನೀಗುವವರೆಗೂ ಟ್ಯಾಂಕರ್ಗಳಲ್ಲಿ ನೀರು ಸರಬರಾಜು ವ್ಯವಸ್ಥೆ ಮುಂದುವರಿಸುವಂತೆ ಶಾಸಕ ಸಿಬಿ ಸುರೇಶ್ ಬಾಬು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಳೆ ಪ್ರಮಾಣ ಹೆಚ್ಚಾಗಿ ನೀರಿನ ಲಭ್ಯತೆಯಿಂದ ಮುಂದಿನ ಬೇಸಿಗೆ ನಿಭಾಯಿಸಬಹುದು ಎಂಬುವ ತನಕ ಜನತೆಗೆ ಟ್ಯಾಂಕರ್ ನೀರು ನಿಲ್ಲಿಸುವುದಿಲ್ಲ. ಕಾಮಗಾರಿ ಪೂರ್ಣಗೊಂಡಿರುವ ಕೆರೆಗಳಿಗೆ ಕೂಡ ನೀರು ಆರಂಭದಿಂದಲೇ ಹರಿಸಿದರೆ ಮುಂದಿನ ಬೇಸಿಗೆ ನಿಭಾಯಿಸಲು ಸಾಧ್ಯ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ಹೇಳಿದರು. ಹೇಮಾವತಿ ನಾಲಾ ಕಾಲುವೆಯಿಂದ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಕೆರೆಗೆ ನೀರು ಹರಿಸುವ ಕಾರ್ಯಕ್ಕೆ ಕುಂದೂರು ಶಾಖಾ ನಾಲಾ ಬಳಿ ಗಂಗಾ ಪೂಜೆ ನೆರವೇರಿಸಿ ಬಾಗಿನ ಅರ್ಪಿಸಿದ ನಂತರ ಚಾಲನೆ ನೀಡಿದ ಅವರು ಮಾತನಾಡಿದರು. ನೀರು ಹರಿಸುವ ಕಾರ್ಯದಲ್ಲಿ ಯಾವುದೇ ಅಡಚಣೆ ಆಗದಂತೆ ನೀರು ಸರಬರಾಜು ಆಗುವ ಮೂಲಕ ನೀರಿನ ಸಂಗ್ರಹಣೆಯ ಪ್ರಮಾಣ ಹೆಚ್ಚಾಗಬೇಕು. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮತ್ತಷ್ಟು ದ್ವಿಗುಣವಾಗಲಿದೆ. ಮಳೆಗಾಲದಲ್ಲಿಯೇ ಟ್ಯಾಂಕರ್ ಮೂಲಕ ನೀರು ಕೊಡುವ ಪರಿಸ್ಥಿತಿ ತಲೆದೋರಿದ್ದು ನೆನೆಸಿಕೊಂಡರೆ ಭಯವಾಗುತ್ತದೆ ಎಂದು ಹೇಳಿದರು. ಪ್ರಕೃತಿ ಮುನಿಯದಂತೆ ಕೊಡಗು ಮಲೆನಾಡು ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಬಂದರೆ ಅಲ್ಲಿನ ಒಳಹರಿವು ಹೆಚ್ಚಾದರೆ ಮಾತ್ರ ಎಲ್ಲಾ ಕೆರೆಗಳಲ್ಲಿ ನೀರು ತುಂಬಿಸಲು ಸಾಧ್ಯವಾಗುತ್ತದೆ. ನೀರು ಶೇಖರಣೆಯ ಪ್ರಮಾಣ ಹೆಚ್ಚಾಗುವವರೆಗೂ ಜನರಿಗೆ ನೀಡುತ್ತಿರುವ ಟ್ಯಾಂಕರ್ ನೀರನ್ನು ನಿಲ್ಲಿಸುವುದಿಲ್ಲ ಎಂದರು. ಮಳೆ ನೀರನ್ನು ಜನರಿಗೆ ಹಾಗೆ ಕೊಡಲು ಸಾಧ್ಯವಿಲ್ಲ, ಶುದ್ಧೀಕರಿಸಿಯೇ ಕೊಡಬೇಕಿದೆ. ಸರ್ಕಾರ ಈ ಭಾಗದ ನಡುವನಹಳ್ಳಿ, ಜೆಸಿಪುರ, ಗೋಡೆಕೆರೆ, ನಾಗೇನಹಳ್ಳಿ ಕೆರೆಗಳಿಗೆ ಆರಂಭದಿಂದಲೇ ನೀರು ಹರಿಸುವ ಕೆಲಸಕ್ಕೆ ಸರ್ಕಾರ ಸ್ಪಂದಿಸಬೇಕು ಎಂದು ಈ ಮೂಲಕ ಆಗ್ರಹಿಸಿದರು. ಕುಡಿಯುವ ನೀರಿಗೋಸ್ಕರ ನೀರನ್ನ ಬಿಟ್ಟಿದ್ದಾರೆ. ಇವತ್ತಿಂದ ಏನು ಚಿಕ್ಕನಾಯಕನಹಳ್ಳಿಗೆ ಪಟ್ಟಣಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಇವತ್ತು ಚಾಲನೆಯನ್ನು ಇವತ್ತು ಬಾಗಿನ ನೀರು ಅರ್ಪಿಸುವುದರ ಮುಖಾಂತರ ಇವತ್ತು ನಾವು ಪ್ರಾರಂಭವನ್ನು ಮಾಡಿದ್ವಿ. ಗಂಗೆ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿ ಇಲ್ಲೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಕೆರೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಟಿಜಿ ತಮ್ಮಯ್ಯ, ಪುರಸಭಾಧ್ಯಕ್ಷ ಸಿಡಿ ಚಂದ್ರಶೇಖರ್, ಸದಸ್ಯರಾದ ಎಂಕೆ ರವಿಚಂದ್ರ, ರಾಜಶೇಖರ್, ಪ್ರೇಮ, ನೇತ್ರಾವತಿ, ಕೃಷ್ಣಮೂರ್ತಿ, ಅಶೋಕ್, ಸಿಆರ್ ತಿಮ್ಮಪ್ಪ, ಕೆಜಿ ಕೃಷ್ಣೇಗೌಡ, ಟಿ ರಾಮಯ್ಯ, ಮುಖ್ಯಾಧಿಕಾರಿ ಮಂಜುಳಾ ಚಂದ್ರಶೇಖರ್, ಇತರೆ ಅಧಿಕಾರಿ ಸಿಬ್ಬಂದಿಗಳು ಹಾಜರಿದ್ದರು. ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ತುಮಕೂರಿನಲ್ಲಿ ಬಾವುಟ ಮೇಳವನ್ನು ಆಯೋಜಿಸಲಾಗಿದೆ. ಬಗೆ ಬಗೆಯ ಬಾವುಟ, ಬ್ಯಾಡ್ಜ್, ಬ್ಯಾಡ್ಗಳು ಎಲ್ಲರನ್ನೂ ಸೆಳೆಯುತ್ತಿವೆ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ 7 ದಶಕಗಳು ಕಳೆದಿದೆ. ಇದೀಗ ನಾವೆಲ್ಲ 71ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದ್ದೇವೆ. ಇದಕ್ಕಾಗಿ ದೇಶಾದ್ಯಂತ ಸಕಲ ಸಿದ್ದತೆ ನಡೆದಿದೆ. ಎಲ್ಲೆಲ್ಲೂ ತ್ರಿವರ್ಣ ಧ್ವಜಗಳು ರಾರಾಜಿಸುತ್ತಿವೆ. ಅದೇ ರೀತಿ ತುಮಕೂರಿನಲ್ಲೂ ಬಾವುಟಗಳ ಕಲರವ ಜೋರಾಗಿದೆ. ಗಾಳಿಯಲ್ಲಿ ಹಾರಾಡುವ ತ್ರಿವರ್ಣ ಧ್ವಜಗಳ ಸೊಬಗು ನೋಡೋದೇ ಆನಂದ. ನಗರದ ತುಮಕೂರು ವಿಶ್ವವಿದ್ಯಾಲಯ ಮುಂಭಾಗ ಹಾಗೂ ಬಸವೇಶ್ವರ ಶಾಲೆ ಮೈದಾನದ ಮುಂಭಾಗ ಬಾವುಟಗಳ ಮೇಳ ಆಯೋಜಿಸಲಾಗಿದೆ. ವಿಶ್ವವಿದ್ಯಾಲಯ ಮುಂಭಾಗ ದಿವಂಗತ ಮಂಜುನಾಥ್ ಎಂಬುವವರ ಪತ್ನಿ ಹಾಗೂ ಬಸವೇಶ್ವರ ಶಾಲೆ ಮುಂಭಾಗ ನಾಗೇಂದ್ರಯ್ಯ ಎಂಬುವವರು ಬಾವುಟ ಮೇಳ ಆಯೋಜಿಸಿ ಬಗೆ ಬಗೆಯ ಬಾವುಟಗಳ ಪ್ರದರ್ಶನ ಹಾಗೂ ಮಾರಾಟಕ್ಕಿಟ್ಟಿದ್ದಾರೆ. ದೊಡ್ಡ ಬಾವುಟಗಳಿಂದ ಹಿಡಿದು ಚಿಕ್ಕ ಬಾವುಟ, ತ್ರಿವರ್ಣ ಧ್ವಜದ ಬ್ಯಾಂಡ್, ಟೇಪ್, ಬ್ಯಾಡ್ಜ್, ಬಳೆ ಸೇರಿದಂತೆ ಹಲವು ರೀತಿಯ ವಸ್ತುಗಳು ಇಲ್ಲಿವೆ. ಜನರು ಕೂಡ ಬಾವುಟ ಮೇಳಕ್ಕೆ ಆಗಮಿಸಿ ತಮಗೆ ಇಷ್ಟವಾದ ವಸ್ತುಗಳನ್ನು ಖರೀದಿಸಿ ದೇಶಪ್ರೇಮ ಮೆರೆಯುತ್ತಿದ್ದಾರೆ. ಒಟ್ಟಾರೆ ಬಾವುಟ ಮೇಳ ಮಾಡುವ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಗೆ ಮೆರುಗು ತಂದಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯಂದು ನೆಲಮಂಗಲ ತಾಲೂಕಿನ ಎಲ್ಲಾ ಶಾಲಾ ಮಕ್ಕಳಿಗೆ ಸಿಹಿ ವಿತರಿಸಲು ಕಂಬಾಳು ಗ್ರಾಮದ ಸುರೇಶ್ ಕುಮಾರ್ ಸಿದ್ದತೆ ನಡೆಸಿದ್ದಾರೆ. ಸ್ವಾತಂತ್ರ್ಯ ದಿನದಂದು ನೆಲಮಂಗಲ ತಾಲೂಕಿನ ಎಲ್ಲಾ ಶಾಲೆಗಳ ಮಕ್ಕಳಿಗೆ ಸಿಹಿ ವಿತರಿಸಲು ಕಂಬಾಳ ಗ್ರಾಮದ ಸಮಾಜ ಸೇವಕ ನಾಗೇಶ್ ಕುಮಾರ್ 1.5 ಟನ್ ಬೂಂದಿ ಸಿದ್ದಪಡಿಸಿದ್ದಾರೆ. ನೆಲಮಂಗಲ ತಾಲೂಕಿನ ಒಟ್ಟು 24 ಕ್ಲಸ್ಟರ್ಗಳ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಸಿಹಿಯನ್ನು ನೀಡುತ್ತಿದ್ದು ಈಗಾಗಲೇ ಸಿಆರ್ಪಿ ಹಾಗೂ ಶಿಕ್ಷಕರಿಗೆ ನಾಗೇಶ್ ಕುಮಾರ್ ವಿತರಿಸಿದ್ದಾರೆ. ಈ ವೇಳೆ ಆರ್ಟಿಒ ನಾಗೇಶ್ ಕುಮಾರ್ ಮಾತನಾಡಿ, ಕಳೆದ ವರ್ಷವೂ ಸಹ ನೆಲಮಂಗಲ ತಾಲೂಕಿನ 3 ಹೋಬಳಿಯ ಸರ್ಕಾರಿ ಶಾಲೆಗಳಿಗೆ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಿಹಿಯನ್ನ ವಿತರಿಸಿದ್ದವು. ಈ ಬಾರಿ ತಾಲೂಕಿನ ಎಲ್ಲಾ ಶಾಲೆಗಳಿಗೂ ಸಿಹಿಯನ್ನ ವಿತರಿಸುತ್ತಿರುವುದು ನಮಗೆಲ್ಲ ಸಂತಸ ತಂದಿದೆ.
ಪ್ರತಿ ವರ್ಷವೂ ಸಹ ಇದೇ ರೀತಿ ಸಿಹಿ ಹಂಚಲು ಗುರಿ ಹೊಂದಿದ್ದೇವೆ ಎಂದರು. ಸರ್ಕಾರಿ ಶಾಲೆಗಳಿಗೆ ನೀಡೋದಕ್ಕೆ ಮಾಡ್ತಾ ಇದ್ದೀವಿ. ಒಂದು ವರ್ಷ ಅಂದ್ರೆ ಎರಡು ಸಾವಿರ ಕೆಜಿ ಪ್ರತಿ ವರ್ಷದಿಂದ ಮಾಡ್ತಾ ಇದ್ದೀವಿ. 2013 ಮಾಡ್ತಾ ಇದ್ದೀವಿ. ನಿರ್ಮಲ ತಾಲೂಕಲ್ಲಿ ಎಲ್ಲೆಲ್ಲಿ ವಿತರಣೆ ಆಗ್ತದೆ? 8 ತಾಲೂಕು ಸಂಪೂರ್ಣ ನಿರ್ಮಲ ತಾಲೂಕು ಸಂಪೂರ್ಣ ವಿತರಣೆ ಎಲ್ಲ ಕ್ಷೇತ್ರದ ಎಲ್ಲ ಸಮಾಜ ಸೇವೆ ಅಂತ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಶಿವಗಂಗೆ ಗ್ರಾಮ ಪಂಚಾಯಿತಿ ಸದಸ್ಯ ಮರಿಯಪ್ಪ, ವಿಶ್ವೇಶ್ವರಪುರ ಗ್ರಾಮ ಪಂಚಾಯಿತಿ ಸದಸ್ಯ ಗೋವಿಂದರಾಜು ಹಾಗೂ ಬೂದಿಹಾಳ್ ಗ್ರಾಮ ಪಂಚಾಯಿತಿಯ ಸುಮಿತ್ರಾ ನಾಗರಾಜು, ಮುಖಂಡರಾದ ಲೋಕೇಶ್ ಶಿವಕುಮಾರ್, ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಬೊಮ್ಮನಹಳ್ಳಿ ನಾಗರಾಜು ಹಾಜರಿದ್ದರು. ಹುಳಿಯಾರಿನ ಗಿರಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಂಸದ ಶ್ರೀರಾಮುಲು ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಹುಳಿಯಾರಿನ ಗುರುಗಿರಿ ಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ ಸಂಸದ ಶ್ರೀರಾಮುಲು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ರಾಜಕೀಯ ಭವಿಷ್ಯ ಕೇಳಿದರು. ವಿಶೇಷ ಪೂಜೆ ಸಲ್ಲಿಸಿದ ಸಂಸದರು ನಂತರ ಸ್ಲೇಟ್ ಮೇಲೆ ಬರೆಯುವ ದೇವರ ಹತ್ತಿರ ವೈಯಕ್ತಿಕ ಸಮಸ್ಯೆಗಳ ಹಾಗೂ ರಾಜಕೀಯ ವಿಷಯಗಳ ಬಗ್ಗೆಯೂ ಕೇಳಿದರು ಎಂದು ದೇವಾಲಯದ ಸ್ವಾಮೀಜಿಗಳಾದ ರುದ್ರೇಶ್ ಸ್ವಾಮೀಜಿ ತಿಳಿಸಿದರು. ಬಹುಮುಖ್ಯವಾಗಿ ಬರುವ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವ ವಿಚಾರವಾಗಿ ಭವಿಷ್ಯ ಕೇಳಿದರಂತಲೋ. ಸ್ನೇಹಿತ ಜನಾರ್ದನ ರೆಡ್ಡಿ ಅವರಿಗಿರುವ ವ್ಯವಹಾರಿಕ ತೊಡಕು ನಿವಾರಣೆ ಹಾಗೂ ವಿಧಾನಸಭಾ ಚುನಾವಣೆ ಅಖಾಡಕ್ಕೆ ಇಳಿಯುವ ವಿಚಾರವಾಗಿಯೂ ದೇವರಲ್ಲಿ ಕೇಳಿದ್ದಾರೆ ಎನ್ನಲಾಗಿದೆ. ಸರಿಸುಮಾರು ಅರ್ಧ ಗಂಟೆಗಳಿಗೂ ಹೆಚ್ಚು ಕಾಲ ಭವಿಷ್ಯ ಕೇಳಿದ ಶ್ರೀರಾಮುಲು ಅವರು ತಮಗೆ ದೇವರ ಮೇಲೆ ನಂಬಿಕೆ ಇದ್ದು ರಾಜ್ಯದಲ್ಲಿ ಸಂಚರಿಸುವ ಮಾರ್ಗ ಮಧ್ಯೆ ಸಿಗುವ ವಿಶೇಷ ಪವಾಡ ದೇವಸ್ಥಾನಗಳಿಗೆ ಭೇಟಿ ನೀಡಿ ರಾಜ್ಯದಲ್ಲಿ ಸುಭೀಕ್ಷೆಯಿಂದ ಮಳೆ ಬೆಳೆಯಾಗಲಿ ಎಂದು ಪ್ರಾರ್ಥಿಸುತ್ತಿರುತ್ತೇನೆ. ಅದರಂತೆ ಇಲ್ಲಿಗೂ ಭೇಟಿ ನೀಡಿ ಪ್ರಾರ್ಥಿಸಿದ್ದೇನೆ ವಿನಃ ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸುವುದು ಏನೂ ಇಲ್ಲ ಎಂದರು. ಸರ್ಕಾರ ಪುಕ್ಸಟ್ಟೆ ಅಕ್ಕಿ ಬದಲು ರೈತರಿಗೆ ಹಸು ಹೊಲಿಗೆ ಯಂತ್ರ ನೀಡಲಿ ಎಂದು ಹುಳಿಯಾರಿನಲ್ಲಿ ಉಪನ್ಯಾಸಕ ಬಸವರಾಜು ತಿಳಿಸಿದ್ದಾರೆ. ಮಳೆ ಬೆಳೆ ಇಲ್ಲದ ಈ ಕಾಲದಲ್ಲಿ ಹೊಲಿಗೆ ಯಂತ್ರ ಹಸುಗಳು ಹಳ್ಳಿಗರ ಬದುಕಿಗೆ ಆಸರೆಯಾಗಿವೆ. ಸರ್ಕಾರಕ್ಕೆ ಹಳ್ಳಿಗರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವ ಕಳಕಳಿ ಇದ್ದರೆ ಪುಕ್ಕಟ್ಟೆ ಅಕ್ಕಿ ಕೊಡುವ ಬದಲು ಹೊಲಿಗೆ ಯಂತ್ರ ಹಸುಗಳನ್ನು ಕೊಡಲಿ ಎಂದು ತುರುವೇಕೆರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಪ್ರೊಫೆಸರ್ ಎಚ್ಎಸ್ ಬಸವರಾಜು ಹೇಳಿದರು. ಹುಳಿಯಾರು ಕೆಂಕೆರೆ ಬಿಎಂಎಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ವಿಚಾರ ಸಂಕಿರಣದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯದ ಇಂದಿನ ಸವಾಲುಗಳ ಕುರಿತಾಗಿ ವಿಷಯ ಮಂಡಿಸಿದರು. ಸ್ವಾತಂತ್ರ್ಯ ಬಂದು 7 ದಶಕ ಕಳೆದರೂ ದೇಶದಲ್ಲಿ ಆರ್ಥಿಕ ಅಸಮಾನತೆ ಇದೆ. ಕೈಗಾರಿಕೋದ್ಯಮಿಗಳು ಸರ್ಕಾರಿ ನೌಕರರಿಗಿರುವ ಆರ್ಥಿಕ ಭದ್ರತೆ ದೇಶದ 80%ರಷ್ಟಿರುವ ರೈತರು ಕೂಲಿ ಕಾರ್ಮಿಕರಿಗೆ ಇಲ್ಲದಾಗಿ ಹಳ್ಳಿಗಳು ಇಂದು ಅನಾಥಾಶ್ರಮಗಳಾಗಿವೆ. ಈ ಬೆಳವಣಿಗೆ ದೇಶದ ಪ್ರಗತಿಗೆ ಮಾರಕವಾಗಿದೆ. ಹಳ್ಳಿಗಳಲ್ಲಿ ಕಾರ್ಖಾನೆ ತೆರೆದು ರೈತರ ಭೂಮಿ ಕಿತ್ತುಕೊಂಡು ಒಕ್ಕಲೆಬ್ಬಿಸುವ ಬದಲು ಹಳ್ಳಿಗಳಲ್ಲೇ ಉದ್ಯೋಗ ಸೃಷ್ಟಿಸುವುದು ಒಳಿತು. ಈ ನಿಟ್ಟಿನಲ್ಲಿ ಕಡಿಮೆ ನೀರಿನ ಬೆಳೆಗಳಾದ ಸಿರಿಧಾನ್ಯ ಬೆಳೆಯುವುದು ಕಲಿಸಿ ರೈತರ ಭೂಮಿಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಿ ಆಧುನಿಕ ಯಂತ್ರೋಪಕರಣಗಳನ್ನು ರಿಯಾಯಿತಿ ದರದಲ್ಲಿ ಕೊಡಿ. ಹೈನುಗಾರಿಕೆ, ಕಮ್ಮಾರಿಕೆ, ಚಮ್ಮಾರಿಕೆ, ಬಡಗಿ ಮತ್ತಿತರ ಗುಡಿ ಕೈಗಾರಿಕೆಗಳನ್ನು ಉತ್ತೇಜಿಸುವ ಯೋಜನೆ ರೂಪಿಸಿ ಎಂದು ಸಲಹೆ ನೀಡಿದರು. ಸಂವಿಧಾನದ 15 ಹಾಗೂ 16ನೇ ವಿಧಿ ಪ್ರಕಾರ ಲಿಂಗ, ಜಾತಿ, ಜನ್ಮಸ್ಥಳ ಆಧರಿಸದೆ ಉದ್ಯೋಗ, ಶಿಕ್ಷಣ ಮತ್ತು ಆರ್ಥಿಕ ಭದ್ರತೆ ಕೊಡಬೇಕಿದ್ದರೂ 7 ದಶಕಗಳು ಕಳೆದರೂ ಇದು ಜಾರಿಯಾಗಿಲ್ಲ. ಇವು ದೇಶದ ಆರ್ಥಿಕ ಅಸಮತೋಲನಕ್ಕೆ ಎಡೆಮಾಡಿಕೊಟ್ಟಿದೆ. ಆರ್ಥಿಕ ಸ್ವಾತಂತ್ರ್ಯಕ್ಕೆ ಕೊಡಲಿ ಪೆಟ್ಟು ಬಿದ್ದಂತಾಗಿದೆ ಎಂದರು. ಪ್ರಾಚಾರ್ಯ ಬಿಳಿಗೆರೆ ಕೃಷ್ಣಮೂರ್ತಿ, ಉಪನ್ಯಾಸಕ ಡಾ ಬಾಳಪ್ಪ ಇತರರು ಹಾಜರಿದ್ದರು. ಕುಣಿಗಲ್ ತಾಲೂಕಿನ ಎಡೆಯೂರಿನಲ್ಲಿ ರಾಜ್ಯಮಟ್ಟದ ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು ಅಭಿನವ ಸಿದ್ದಲಿಂಗ ಸ್ವಾಮೀಜಿ ತಿಳಿಸಿದ್ದಾರೆ. ಕುಣಿಗಲ್ ತಾಲೂಕಿನ ಎಡೆಯೂರಿನಲ್ಲಿನ ಬಾಳೆಹೊನ್ನೂರು ಖಾಸಾ ಶಾಖಾ ಮಠಾಧೀಶರಾದ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿಗಳ 70ನೇ ಜನ್ಮವರ್ಧಂತಿ ಮಹೋತ್ಸವದ ಅಂಗವಾಗಿ ರಾಜ್ಯಮಟ್ಟದ 20ನೇ ಚುಟುಕು ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ತಾವರೆಕೆರೆ ಶಿಲಾಮಠದ ಮಠಾಧೀಶ ಅಭಿನವ ಸಿದ್ದಲಿಂಗ ಸ್ವಾಮೀಜಿ ತಿಳಿಸಿದರು. ಎಡೆಯೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ ತಿಂಗಳ 8-9ರಂದು ನಡೆಯುವ ಜನ್ಮವರ್ಧಂತಿ ಕಾರ್ಯಕ್ರಮದಲ್ಲಿ ಎಲ್ಲಾ ವರ್ಗದ ಜನರು ಪಾಲ್ಗೊಳ್ಳಲಿದ್ದಾರೆ.
ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಸಿಎಂ ಯಡಿಯೂರಪ್ಪ ಉದ್ಘಾಟಿಸಲಿದ್ದು, ಸಮಾರೋಪ ಸಮಾರಂಭದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ವಿವಿಧ ಗಣ್ಯರು ಪಾಲ್ಗೊಳ್ಳಲಿದ್ದು, ರಂಭಾಪುರಿ ಜಗದ್ಗುರು ಸೇರಿದಂತೆ ಆದಿಚುಂಚನಗಿರಿ ಮಠಾಧೀಶರು ಸೇರಿದಂತೆ ವಿವಿಧ ಮಠಾಧೀಶರು ಪಾಲ್ಗೊಳ್ಳಲಿದ್ದಾರೆ. ಜನ್ಮವರ್ಧಂತಿ ಕಾರ್ಯಕ್ರಮದ ಅಂಗವಾಗಿ ರಾಜ್ಯಮಟ್ಟದ 20ನೇ ಚುಟುಕು ಸಾಹಿತ್ಯ ಸಮ್ಮೇಳನ ಸಹ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮ ಸಾಹಿತಿ ದೊಡ್ಡರಂಗೇಗೌಡರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದರು. ಕೆಲವರ ಕುತಂತ್ರದಿಂದ ವೀರಶೈವ ಲಿಂಗಾಯಿತ ಎಂಬುದು ಪ್ರತ್ಯೇಕ ಧರ್ಮ ಎಂದು ಬಿಂಬಿಸಲು ಹೊರಟಿದ್ದಾರೆ. ಇದು ನಿಜಕ್ಕೂ ಖಂಡನೀಯ. ಲಿಂಗಾಯಿತ ವೀರಶೈವ ಎರಡೂ ಒಂದೇ. ವಿನಾಕಾರಣ ಕೆಲವರ ಸ್ವಾರ್ಥಕ್ಕೆ ಅಖಂಡ ಧರ್ಮವನ್ನು ಪ್ರತ್ಯೇಕಗೊಳಿಸಿ ನೋಡಲು ಹೊರಟಿರುವವರಿಗೆ ಒಳ್ಳೆಯದಾಗುವುದಿಲ್ಲ. 16ನೇ ಶತಮಾನದಲ್ಲಿ ಈ ನಿಟ್ಟಿನಲ್ಲಿ ಗುರು ಸಿದ್ದಲಿಂಗೇಶ್ವರರು ಸ್ಪಷ್ಟವಾಗಿ ಪ್ರತಿಪಾದಿಸಿ ವಚನ ಸಾಹಿತ್ಯದ ಮೂಲಕ ಸ್ಪಷ್ಟತೆ ನೀಡಿದ್ದಾರೆ. ಆದಾಗ್ಯೂ ವಿನಾಕಾರಣ ಗೊಂದಲ ಸೃಷ್ಟಿಸುತ್ತಿರುವುದು ತರವಲ್ಲ ಎಂದರು. ಪರಮ ಪೂಜ್ಯ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರ 70ನೇ ಜನ್ಮವರ್ಧಂತಿ ಮಹೋತ್ಸವ ಮತ್ತು ರಾಜ್ಯ ಮಟ್ಟದ 20ನೇ ಚುಟುಕು ಸಾಹಿತ್ಯ ಸಮ್ಮೇಳನ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ September 9 ಮತ್ತು September 10 ನಡೀತಾ ಇದೆ. ದಿವ್ಯ ಸಾನ್ನಿಧ್ಯವನ್ನು ಪ್ರಾರಂಭದಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳು ವಹಿಸಿದರೆ, ಸಮಾರೋಪ ಸಮಾರಂಭಕ್ಕೆ ಆದಿಚುಂಚನಗಿರಿಯ ಮಠಾಧ್ಯಕ್ಷರಾದಂತಹ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರು ವಹಿಸ್ತಾ ಇದ್ದಾರೆ. ಈ ಚುಟುಕು ಕವನಗಳನ್ನು ಚುಟುಕು ಗೋಷ್ಠಿಯಲ್ಲಿ ಎಲ್ಲರೂ ಕೂಡ ವಾಚನ ಮಾಡೋದಕ್ಕೆ ಅವಕಾಶ ಇರ್ತದೆ. ಎಲ್ಲ ಚುಟುಕು ಸಾಹಿತ್ಯ ಅಭಿಮಾನಿಗಳು ಮತ್ತು ಧರ್ಮಾಭಿಮಾನಿಗಳು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಸೇರಿ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಒಂದು ಪ್ರೇರಕರಾಗಬೇಕಂತ ಕೇಳ್ಕೊಂಡಿದ್ದೀನಿ. ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂಜಿ ಅರಸ್, ಯಡಿಯೂರು ದೇವಾಲಯ ಸಮಿತಿ ಸದಸ್ಯ ಗೋವಿಂದರಾಜು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅರುಣ್ ಕುಮಾರ್, ವೆಂಕಟರಾಮು, ಕೃಪೇಶ್, ರತ್ನ ಆಲಪ್ಪ ಇತರರು ಹಾಜರಿದ್ದರು. ಹುಳಿಯಾರಿನ ಸರ್ಕಾರಿ ಪದವಿ ಪೂರ್ವ ಶೌಚಾಲಯ ಎರಡು ಹೊಸ ಕೊಠಡಿ ನಿರ್ಮಾಣಕ್ಕೆ ಶಾಸಕ ಸಿಬಿ ಸುರೇಶ್ ಬಾಬು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಅಗತ್ಯ ಮೂಲಭೂತ ಸೌಕರ್ಯ ಹಾಗೂ ಕೊಠಡಿ ಕೊರತೆ ಎದುರಿಸುತ್ತಿದ್ದ ಹುಳಿಯಾರು ಪಟ್ಟಣದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ 49 ಲಕ್ಷ ರು ವೆಚ್ಚದಲ್ಲಿ ಶೌಚಾಲಯ ಹಾಗೂ ಎರಡು ನೂತನ ಕೊಠಡಿ ನಿರ್ಮಾಣಕ್ಕೆ ಶಾಸಕ ಸಿಬಿ ಸುರೇಶ್ ಬಾಬು ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಮಕ್ಕಳ ಉತ್ತಮ ವಿದ್ಯಾಭ್ಯಾಸ ದೃಷ್ಟಿಯಿಂದ ಅಗತ್ಯ ಸೌಕರ್ಯ ಕಲ್ಪಿಸಿದ್ದು, ಕಾಲೇಜು ಕೊಠಡಿ ನಿರ್ಮಾಣದ ಕಾಮಗಾರಿಯು ಪಾಠ ಪ್ರವಚನಕ್ಕೆ ತೊಂದರೆಯಾಗದಂತೆ ಬೇಗನೆ ಪೂರ್ತಿಗೊಳಿಸಲಾಗುವುದು, ಶೀಘ್ರವಾಗಿ ಪೂರ್ತಿ ಮಾಡಿಕೊಡುವಂತೆ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಸೂಚಿಸಿದರು. ಇಲ್ಲಿನ ಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ನೀರಿನ ಸಮಸ್ಯೆ ಇರುವುದನ್ನು ಮನಗಂಡ ಅವರು, ಬೋರ್ವೆಲ್ ಕೊರೆಸಿ ಆವರಣದಲ್ಲಿ ಶುದ್ಧ ನೀರಿನ ಘಟಕ ಸ್ಥಾಪಿಸುವುದಾಗಿ ಭರವಸೆ ನೀಡಿದರು. ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ಎನ್ ಕುಮಾರ್, ತಾಲೂಕು ಪಂಚಾಯಿತಿ ಸದಸ್ಯರಾದ ಯತೀಶ್, ಪ್ರಸನ್ನ ಕುಮಾರ್, ಚಿಕ್ಕನಾಯಕನಹಳ್ಳಿ ಪುರಸಭೆ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ಇತರರು ಹಾಜರಿದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಕೆಆರ್ ಪಾಲಾಕ್ಷ.